ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಎನ್ಐಟಿ ಕೆ ಸೂರತ್ ಕಲ್ಲಿರುವಂತಹ ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ರಿಕ್ರೂಟ್ಮೆಂಟ್ ಇರೋದು ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ ನೋಟಿಫಿಕೇಶನ್ಸ್ ಅನ್ನ ಹೊರಡಿಸಿದ್ದಾರೆ. ಏನ್ ಹೇಳ್ತಿದ್ದಾರೆ ಅಂದ್ರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಸೂರತ್ಕಲ್ ಈಸ್ ಆನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಎಸ್ಟಾಬ್ಲಿಷ್ ಬೈ ಅನ್ ಎನ್ಐಟಿ ಎಸ್ಇಆರ್ ಆಕ್ಟ್ 2007 ಅಂಡರ್ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ಮೆಂಟ್ ಆಫ್ ಇಂಡಿಯಾ. ದ ಇನ್ಸ್ಟಿಟ್ಯೂಟ್ ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಾಮ್ ಎಲಿಜಿಬಲ್ ಇಂಡಿಯನ್ ನ್ಯಾಷನಲ್ ಟು ಫಿಲ್ ಅಪ್ ದ ಫಾಲೋಯಿಂಗ್ ವೇಕೆಂಟ್ ರೆಗ್ಯುಲರ್ ಪೋಸ್ಟ್ ಥ್ರೂ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಸೊ ನೋಡ್ರಿ, ಏನೇನು ಹುದ್ದೆಗಳಿದೆ ಅಂದ್ರೆ, ಸೂಪರಿಂಟೆಂಡೆಂಟ್ ಅಲ್ಲಿ ನಿಮಗೆ ನಾಲ್ಕು ವೇಕೆನ್ಸೀಸ್ ಖಾಲಿ ಇದೆ. ಇಲ್ಲಿ ನೋಡ್ರಿ, ಪೇ ಲೆವೆಲ್ ಅಲ್ಲಿ ನಿಮ್ಗೆ ನೋಡೋದಾದ್ರೆ ಸಿಕ್ಸ್ತ್ ಪೇ ಸ್ಕೇಲ್ ಅಲ್ಲಿ ಸ್ಯಾಲರಿನ ಕೊಡ್ತಾರೆ, ಇದು ಗ್ರೂಪ್ ಬಿ ಹುದ್ದೆ ಆಗಿದೆ. ಸೀನಿಯರ್ ಟೆಕ್ನಿಷಿಯನ್ಸ್ ಅಲ್ಲಿ ನಿಮಗೆ 18 ಹುದ್ದೆಗಳು ಖಾಲಿ ಇವೆ. ಪೇ ಸ್ಕೇಲ್ ನಿಮಗೆ ಫೋರ್ತ್ ಪೇ ಸ್ಕೇಲ್ ಅಲ್ಲಿ ಸ್ಯಾಲರಿನ ಕೊಡ್ತಾರೆ, ಇದು ಗ್ರೂಪ್ ಸಿ ಹುದ್ದೆ ಆಗಿದೆ. ಅದೇ ತರ ನೋಡ್ರಿ, ಸೀನಿಯರ್ ಅಸಿಸ್ಟೆಂಟ್ ಅಲ್ಲಿ ನಿಮಗೆ 11 ವೇಕೆನ್ಸೀಸ್ ಖಾಲಿ ಇದೆ. ಫೋರ್ತ್ ಪೇ ಸ್ಕೇಲ್ ಅಲ್ಲಿ ಅಥವಾ ಪೇ ಲೆವೆಲ್ 4 ಅಲ್ಲಿ ನಿಮಗೆ ಸ್ಯಾಲರೀಸ್ ಅನ್ನ ಕೊಡ್ತಾರೆ, ಗ್ರೂಪ್ ಸಿ ಹುದ್ದೆ ಆಗಿದೆ. ಟೆಕ್ನಿಷಿಯನ್ಸ್ ಅಲ್ಲಿ ನಿಮಗೆ 35 ಹುದ್ದೆಗಳು ಖಾಲಿ ಇದಾವೆ. ಇದು ನೋಡ್ರಿ, ಪೇ ಲೆವೆಲ್ ಅನ್ನ ನೋಡಿದ್ರೆ ಪೇ ಲೆವೆಲ್ 3 ಅಲ್ಲಿ ನಿಮಗೆ ಸ್ಯಾಲರೀಸ್ ಅನ್ನ ಕೊಡ್ತಾರೆ, ಗ್ರೂಪ್ ಸಿ ಹುದ್ದೆ ಆಗಿದೆ. ಜೂನಿಯರ್ ಅಸಿಸ್ಟೆಂಟ್ ಕೂಡ ಏನಪ್ಪ ಅಂದ್ರೆ ಗ್ರೂಪ್ ಸಿ ಹುದ್ದೆ ಆಗಿದೆ, ಪೇ ಲೆವೆಲ್ 3 ಅಲ್ಲಿ ಸ್ಯಾಲರಿ ಕೊಡ್ತಾರೆ, 23 ವೇಕೆನ್ಸೀಸ್ ಇದೆ. ಆಫೀಸ್ ಅಸಿಸ್ಟೆಂಟ್ ಕೂಡ ಏನಪ್ಪ ಅಂದ್ರೆ ಗ್ರೂಪ್ ಸಿ ಹುದ್ದೆ ಆಗಿದೆ, ಪೇ ಲೆವೆಲ್ 1 ಅಲ್ಲಿ ನಿಮಗೆ ಸ್ಯಾಲರೀಸ್ ಅನ್ನ ಕೊಡ್ತಾರೆ, 21 ಹುದ್ದೆಗಳಿವೆ. ಒಟ್ಟು 112 ಹುದ್ದೆಗಳಿವೆ. ಫಾರ್ ಡೀಟೇಲ್ಸ್ ರಿಗಾರ್ಡಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಎಜುಕೇಶನ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಅಂಡ್ ಅದರ್ ರಿಕ್ವೈರ್ಮೆಂಟ್ ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ ಫಾರ್ ದಿಸ್ ಪೊಸಿಷನ್ಸ್, ಪ್ಲೀಸ್ ವಿಸಿಟ್ ಟು ದ ಇನ್ಸ್ಟಿಟ್ಯೂಟ್ ವೆಬ್ಸೈಟ್. ಸೊ ನೋಡ್ರಿ, ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಬಗ್ಗೆ, ಅನುಭವದ ಬಗ್ಗೆ, ಇನ್ನೇನಾದರೂ ರಿಕ್ವೈರ್ಮೆಂಟ್ ಇದ್ರೆ ನೀವು ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ www.niitk.aec.in ಗೆ ವಿಸಿಟ್ ಅನ್ನ ಮಾಡಬಹುದು. ಅಪ್ಲಿಕೇಶನ್ ಹಾಕೋದಕ್ಕೆ ಇರುವಂತಹ ಕೊನೆ ದಿನಾಂಕ 6/9/2023 11:50. ಇದಾದ್ಮೇಲೆ ನೋಡ್ರಿ, ಜಾಬ್ ಡಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ನೋಡ್ತಾ ಹೋಗ್ರಿ. ಈಗ ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂದ್ರೆ, ಈ ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ತರನಾಗಿ ಫಿಲ್ ಅಪ್ ಮಾಡೋದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ, ನೀವು ಇಲ್ಲಿ ಎಷ್ಟು ಅಮೌಂಟ್ ಅನ್ನ ತುಂಬೇಕಾಗತ್ತೆ ಅಂದ್ರೆ, ನಾನ್ ರಿಫಂಡೇಬಲ್ ಆನ್ಲೈನ್ ಪ್ರೊಸೆಸಿಂಗ್ ಫೀ ಆಫ್ 1000 rupees ಫಾರ್ ಅನ್ರಿಸರ್ವ್ಡ್ ಒಬಿಸಿ ಕ್ಯಾಟಗರೀಸ್ ಅಂಡ್ 500 ಶಾಲ್ ಬಿ ಚಾರ್ಜ್ ಫಾರ್ ಎಸ್ ಎಸ್ ಟಿ ದಿವ್ಯಾಂಗ್ಸ್ ಕ್ಯಾಂಡಿಡೇಟ್ಸ್ ಟು ಫಾರ್ ಗ್ರೂಪ್ ಸಿ ಅಂಡ್ ಗ್ರೂಪ್ ಸಿ ಪೋಸ್ಟ್. ಸೊ ಇಲ್ಲಿ ಎಷ್ಟು ನಿಮಗೆ ಅಪ್ಲಿಕೇಶನ್ ಫೀಸ್ ಅನ್ನ ಸಪರೇಟ್ ಚಾರ್ಜ್ ಮಾಡ್ತಾರಪ್ಪ ಅಂದ್ರೆ, ನೀವೇನಾದ್ರೂ ಅನ್ರಿಸರ್ವ್ಡ್ ಕ್ಯಾಟಗರಿ ಮತ್ತೆ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 1000 rupees ಅಪ್ಲಿಕೇಶನ್ ಫೀಸ್ ಅನ್ನ ಚಾರ್ಜ್ ಮಾಡಿದ್ರೆ, ಇನ್ ಕೇಸ್ ನೀವು ನೋಡ್ರಿ ಎಸ್ ಸಿ ಎಸ್ ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 500 rupees ಅಪ್ಲಿಕೇಶನ್ ಫೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಕ್ಯಾಂಡಿಡೇಟ್ ಅಪ್ಲೈಯಿಂಗ್ ಫಾರ್ ದ ಮಲ್ಟಿಪಲ್ ಪೋಸ್ಟ್ ಶುಡ್ ಸಬ್ಮಿಟ್ ಸಪರೇಟ್ ಅಪ್ಲಿಕೇಶನ್ಸ್ ಅಂಡ್ ರೆಮಿಟ್ ಫೀಸ್ ಫಾರ್ ಈಚ್ ಪೋಸ್ಟ್. ಅಂದ್ರೆ ನೋಡ್ರಿ, ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಎರಡಕ್ಕೂ ಕೂಡ ಸಪರೇಟ್ ಅಪ್ಲಿಕೇಶನ್ ಫೀಸ್ ಅನ್ನ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬೇಕಾಗತ್ತೆ. ಫೇಲ್ಯೂರ್ ಟು ರೆಮಿಟ್ ದ ಫೀಸ್ ಇನ್ ಕೇಸ್ ಆಫ್ ದ ಅಪ್ಲಿಕೇಶನ್ ಅಪ್ಲಿಕೇಬಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ವಿಲ್ ಬಿ ರೆಂಡರ್ ರಿಜೆಕ್ಷನ್ ಆಫ್ ದ ಅಪ್ಲಿಕೇಶನ್. ದ ಫೀಸ್ ಒನ್ಸ್ ಪೇಡ್ ಶಾಲ್ ನಾಟ್ ಬಿ ರಿಫಂಡೆಡ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್. ಇಂಟಿಮೇಷನ್ ಕನ್ಸರ್ನ್ಡ್ ಕ್ಯಾಂಡಿಡೇಟ್ಸ್ ರಿಗಾರ್ಡಿಂಗ್ ದ ಅಡ್ಮಿಟ್ ಕಾರ್ಡ್ ಡೇಟ್ ಟೈಮ್ ಪ್ಲೇಸ್ ಆಫ್ ಸಿಬಿಟಿ ವಿಲ್ ಬಿ ಕಮ್ಯುನಿಕೇಟೆಡ್ ಬೈ ಎನ್ಐಟಿ ಥ್ರೂ ದ ಅಫಿಷಿಯಲ್ ವೆಬ್ಸೈಟ್. ಸೊ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿರುತ್ತಲ್ಲ ಅದ್ರ ಬಗ್ಗೆ ನಿಮಗೆ ಅಡ್ಮಿಟ್ ಕಾರ್ಡ್ ಇರಬಹುದು, ಇನ್ನೊಂದಕ್ಕಿರ್ಬಹುದು, ಎಲ್ಲದಕ್ಕೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಮೂಲಕ ತಿಳಿಸ್ತಾರೆ. ಅದು ಕೂಡ https://recruitment.nitnta.nic.in ಮೂಲಕ ನಿಮಗೆ ಮಾಹಿತಿಯನ್ನ ತಿಳಿಸ್ತಾರೆ. ಸೊ ನೋಡ್ರಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಯಾವ ತರನಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋದ್ರೆ, ಸಿಟೀಸ್ ಫಾರ್ ಸಿಬಿಟಿ ರಿಕ್ರೂಟ್ಮೆಂಟ್ ಇನ್ವಾಲ್ವ್ಸ್ ಟೂ ಸ್ಟೇಜಸ್. ಇನ್ ಫಸ್ಟ್ ಸ್ಟೇಜಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂಡ್ ಅಟ್ ದ ನ್ಯಾಷನಲ್ ಲೆವೆಲ್ ಶಾಲ್ ಬಿ ಕಂಡಕ್ಟೆಡ್ ಅಕ್ರಾಸ್ ದ ಡಿಫರೆಂಟ್ ಸಿಟೀಸ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಇನ್ ದ ಸಿಬಿಟಿ. ಕ್ಯಾಂಡಿಡೇಟ್ ಶಾಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಅ ಸ್ಕಿಲ್ ಟೆಸ್ಟ್. ದ ಶೆಡ್ಯೂಲ್ ಆಫ್ ಸ್ಕಿಲ್ ಟೆಸ್ಟ್ ಶಾಲ್ ಬಿ ನೋಟಿಫೈಡ್ ಟು ದ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಸಬ್ಸಿಕ್ವೆಂಟ್ಲಿ. ಸೊ ನೋಡ್ರಿ, ಈ ನೇಮಕಾತಿ ಏನಾಗುತ್ತೆ ಅಂದ್ರೆ ಎರಡು ಹಂತದಲ್ಲಿ ನಡೆಯುತ್ತಾರೆ. ಫಸ್ಟ್ ಹಂತದಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಅದನ್ನ ದೇಶದ ಬೇರೆ ಬೇರೆ ಸಿಟಿಗಳಲ್ಲಿ ಶಹರಗಳಲ್ಲಿ ನಡೆಸ್ತಾರೆ. ಇದ್ರಲ್ಲಿ ಏನ್ ರಿಸಲ್ಟ್ ಬರುತ್ತಲ್ಲ ಅದ್ರ ಬೇಸ್ ಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕೌಶಲ್ಯ ಪರೀಕ್ಷೆನ ನಡೆಸ್ತಾರೆ. ಸೊ ನೋಡ್ರಿ, ಯಾರು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಪಾಸ್ ಆಗ್ತಾರಲ್ಲ ಅವ್ರಿಗೆ ಮಾತ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕೌಶಲ್ಯ ಪರೀಕ್ಷೆಗೆ ಸಪರೇಟ್ ಆಗಿ ಕರೀತಾರೆ. ಸೊ ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಹೆಂಗ್ ಹಾಕೋಣ ಅಂತ ನೋಡೋಣ. ಸೊ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೀಜರ್ ಯಾವ ತರನಾಗಿದೆ ಅಂದ್ರೆ, ಅಪ್ಲಿಕೆಂಟ್ಸ್ ಕ್ಯಾನ್ ಅಪ್ಲೈ ಆನ್ಲೈನ್ ಓನ್ಲಿ, ದ ಪ್ರೊಸೀಜರ್ ಟು ಬಿ ಫಾಲೋಡ್ ಫಿಲ್ ಅಪ್ ದ ಈಸ್ ಗಿವನ್ ಬಿಲೋ. ವಿಸಿಟ್ ವೆಬ್ಸೈಟ್ ದಟ್ ಈಸ್ https://recruitment.nta.nic.in ಅಂಡ್ ಫಾರ್ ಅಪ್ಲೈ ಆನ್ಲೈನ್. ಸೊ ನೋಡ್ರಿ, ನೀವು ಇಲ್ಲಿ ಮೂರು ಕೊಟ್ಟಿರುವಂತಹ ಯಾವ್ದಾದ್ರು ಒಂದು ವೆಬ್ಸೈಟ್ ಅಲ್ಲಿ ವಿಸಿಟ್ ಮಾಡಬೇಕು, https://recruitment.nta.nic.in. ಕೇರ್ಫುಲಿ ಗೋ ಟು ದ ವೇಕೆನ್ಸಿ ನೋಟಿಫಿಕೇಶನ್ ಸರ್ಕ್ಯೂಲ್ ಟು ಸಿ ವೆದರ್ ಯು ಆರ್ ಎಲಿಜಿಬಲ್ ಫಾರ್ ದ ಪೋಸ್ಟ್ ಫಾರ್ ವಿಚ್ ಯು ಇಂಟೆಂಟೆಡ್ ಟು ಅಪ್ಲೈ.
ಅಂದ್ರೆ ನೋಡ್ರಿ ಸರ್ಕ್ಯುಲರ್ ಪೋಸ್ಟ್ ಅನ್ನು ನೋಡಿಕೊಂಡು ನೀವು ಎಲಿಜಿಬಲ್ ಇದಿರೋ ಇಲ್ಲ ಅಂತ ನೋಡ್ಕೋಬೇಕಾಗುತ್ತೆ. ಕೀಪ್ ದ ರೆಲೆವೆಂಟ್ ಇನ್ಫಾರ್ಮೇಶನ್ ಆರ್ ಡಾಕ್ಯುಮೆಂಟ್ಸ್ ರೆಡಿ ಬಿಫೋರ್ ಫಿಲಿಂಗ್ ಅಪ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಅಂದ್ರೆ ಏನೇನು ಅವಶ್ಯಕ ಮಾಹಿತಿ ಬೇಕಾಗುತ್ತಲ್ಲ ಅದನ್ನು ನೀವು ರೆಡಿ ಇಟ್ಕೋರಿ. ಸೊ ಫಸ್ಟ್ ಏನಪ್ಪ ಅಂದ್ರೆ ಅಪ್ಲೈ ಫಾರ್ ದ ಆನ್ಲೈನ್ ರಿಜಿಸ್ಟ್ರೇಷನ್ ಯೂಸಿಂಗ್ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್. ಸೊ ನೋಡ್ರಿ ಆನ್ಲೈನ್ ರಿಜಿಸ್ಟ್ರೇಷನ್ ನೀವು ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಯೂಸ್ ಮಾಡ್ಕೋಬಹುದು. ಫಿಲ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ನೋಟ್ ಡೌನ್ ದ ಸಿಸ್ಟಮ್ ಜನರೇಟೆಡ್ ಅಪ್ಲಿಕೇಶನ್ ನಂಬರ್. ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ನಂಬರ್ ಹಾಕಿ ಸಿಸ್ಟಮ್ ಜನರೇಟೆಡ್ ನಂಬರ್ ಅನ್ನ ನೋಟಿಫೈ ಮಾಡ್ಕೋಬೇಕು. ಅದಾದ್ಮೇಲೆ ನೋಡ್ರಿ ಇಮೇಜಸ್ ಏನಿರುತ್ತೆ ಅವುಗಳನ್ನ ನೀವು ಒಂದೊಂದೇ ಅಪ್ಲೋಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇದು ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಯಾವ ತರನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ. ಈಗ ಏನಪ್ಪ ಅಂದ್ರೆ ಟ್ರೇಡ್ ವೈಸ್ ಕ್ಯಾಟಗರಿ ವೈಸ್ ಬ್ರೇಕ್ಅಪ್ ವಿತ್ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಸೀನಿಯರ್ ಟೆಕ್ನಿಷಿಯನ್ ಅಂಡ್ ಟೆಕ್ನಿಷಿಯನ್ ಪೋಸ್ಟ್. ಫಸ್ಟ್ ನೋಡ್ರಿ ಸೀನಿಯರ್ ಟೆಕ್ನಿಷಿಯನ್ಸ್ ಒಳಗೆ ಏನಪ್ಪ ಅಂದ್ರೆ ಪೇ ಲೆವೆಲ್ ಒನ್, ಪೇ ಬ್ಯಾಂಡ್ ಒನ್, ಲೆವೆಲ್ ಫೋರ್ ಒಳಗೆ ಏನಪ್ಪ ಅಂದ್ರೆ ಸ್ಯಾಲರಿ ಕೊಡ್ತಾರಲ್ಲ ಅಲ್ಲಿ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆ ಅಂತ ನೋಡೋಣ. ಕೆಮಿಸ್ಟ್ರಿ ಫೀಲ್ಡ್ ಒಳಗೆ ನೋಡ್ರಿ ಟೋಟಲ್ ಎರಡು ವೇಕೆನ್ಸೀಸ್ ಇದೆ. ಸೀನಿಯರ್ ಸೆಕೆಂಡರಿ ವಿತ್ ಸೈನ್ಸ್ ಫ್ರಮ್ ಎ ರೆಕಗ್ನೈಸ್ ಬೋರ್ಡ್ ಅಟ್ ಲೀಸ್ಟ್ 60% ಮಾರ್ಕ್ಸ್. ಅಂದ್ರೆ ನೀವು 12th ಪಾಸ್ ಆಗಿರ್ಬೇಕು ಸೈನ್ಸ್ ಅಲ್ಲಿ, ಅಟ್ ಲೀಸ್ಟ್ 60% ಮಾರ್ಕ್ಸ್ ಅನ್ನ ಹೊಂದಿರಬೇಕು. ಜೊತೆಗೆ ನೋಡ್ರಿ ಸೀನಿಯರ್ ಸೆಕೆಂಡರಿ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ವಿತ್ ಅಟ್ ಲೀಸ್ಟ್ 50% ಮಾರ್ಕ್ಸ್ ಅಂಡ್ ಐಟಿಐ ಕೋರ್ಸ್ ಫ್ರಮ್ ಒನ್ ಆಫ್ ದ ಹೈಯರ್ ಡ್ಯೂರೇಷನ್ ಇನ್ ದ ಟ್ರೇಡ್ ಆಫ್ ಕೆಮಿಸ್ಟ್ರಿ ಇಂಜಿನಿಯರಿಂಗ್ ಕೆಮಿಸ್ಟ್ರಿ. ನೀವೇನಪ್ಪ ಅಂದ್ರೆ 12th 50% ಪಾಸ್ ಆಗಿ ಜೊತೆಗೆ ಏನಪ್ಪ ಅಂದ್ರೆ ಐಟಿಐ ಕೋರ್ಸ್ ಅನ್ನ ಮಾಡಿದ್ರೆ ಒಂದ್ ವರ್ಷ ಕೆಮಿಸ್ಟ್ರಿ ಕೆಮಿಕಲ್ ಇಂಜಿನಿಯರಿಂಗ್ ಮತ್ತೆ ಕೆಮಿಸ್ಟ್ರಿ ಅಲ್ಲಿ ನೀವು ಕೂಡ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ 10th 60% ಪಾಸ್ ಆಗಿ ಜೊತೆಗೆ ಐಟಿಐ ಸರ್ಟಿಫಿಕೇಟ್ ಅನ್ನ ಹೊಂದಿದ್ರೆ ಕೆಮಿಕಲ್ ಇಂಜಿನಿಯರಿಂಗ್ ಮತ್ತೆ ಕೆಮಿಸ್ಟ್ರಿ ಒಳಗೆ ನೀವು ಸಹ ಎಲಿಜಿಬಲ್ ಆಗ್ತೀರಾ. ಡಿಪ್ಲೊಮಾ ಮಾಡಿದ್ರೆ ಎಸ್ಪೆಷಲಿ ಕೆಮಿಕಲ್ ಇಂಜಿನಿಯರಿಂಗ್ ಒಳಗೆ ಡಿಪ್ಲೊಮಾ ಮಾಡಿದ್ರೆ ನೀವು ಸಹ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ರೂ ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅದೇ ತರ ನೆಕ್ಸ್ಟ್ ಇರುವಂತಹ ಹುದ್ದೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇಲ್ಲಿ ಒಟ್ಟು 4 ವೇಕೆನ್ಸೀಸ್ ಇದೆ. ಇಲ್ಲಿ ಪಿಯುಸಿ ಪಾಸ್ ಆಗಿರ್ಬೇಕು, ಅದು ಸೈನ್ಸ್ ಅಲ್ಲಿ, ಜೊತೆಗೆ 60% ನಿಮ್ದು ಏನಿರ್ಬೇಕಪ್ಪ ಅಂದ್ರೆ ಅಗ್ರಿಗೇಟ್ ಇರ್ಬೇಕಾಗತ್ತೆ. ಅಥವಾ ಪಿಯುಸಿ 50% ಪಾಸ್ ಆಗಿ ಐಟಿಐ ಕೋರ್ಸ್ ಅನ್ನ ನೀವು ಒಂದ್ ವರ್ಷ ಡ್ಯೂರೇಷನ್ ಅನ್ನ ಏನಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕಂಪ್ಯೂಟರ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ. ಅಥವಾ ನೀವೇನಾದ್ರೂ 10th ಪಾಸ್ ಆಗಿ 60% ಮಾರ್ಕ್ಸ್ ಅನ್ನ ಹೊಂದಿದ್ದು, ಜೊತೆಗೆ ನೋಡ್ರಿ ಐಟಿಐ ಸರ್ಟಿಫಿಕೇಟ್ ಅನ್ನ ನೀವೇನಪ್ಪ ಅಂದ್ರೆ 2 ವರ್ಷ ಡ್ಯೂರೇಷನ್ ಇರೋದು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕಂಪ್ಯೂಟರ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಹೊಂದಿದ್ರೆ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ 3 ವರ್ಷ ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕಂಪ್ಯೂಟರ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಮಾಡಿದ್ರೆ ನೀವು ಸಹ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ ಡಿಸೈರೇಬಲ್ ಏನಪ್ಪ ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಇಲ್ಲಿ ಕೂಡ ನೋಡ್ರಿ ಸೈನ್ಸ್ ಮಾಡಿ ನೀವು ಪಿಯುಸಿ ಸೈನ್ಸ್ ಪಾಸ್ ಆಗಿ ಜೊತೆಗೆ ಏನಪ್ಪ ಅಂದ್ರೆ 60% ಅಗ್ರಿಗೇಟ್ ಹೊಂದಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಒಟ್ಟು ಇಲ್ಲಿ 4 ವೇಕೆನ್ಸೀಸ್ ಇದೆ. ಅಥವಾ ನೀವು ಪಿಯುಸಿ ಅಲ್ಲಿ 50% ಅಗ್ರಿಗೇಟ್ ಇದ್ದು ಐಟಿಐ ನ ಮಾಡಿದ್ರೆ, ಒಂದ್ ವರ್ಷ ಐಟಿಐ ನ ಮಾಡಿದ್ರೆ, ಎಸ್ಪೆಷಲಿ ಯಾವ್ದ್ರೊಳಗೆ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿತ್ ವೈರ್ಮ್ಯಾನ್ ಪರ್ಮಿಟ್, ನೀವು ಸಹ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ 10th ಮಾಡಿ 2 ವರ್ಷ ಐಟಿಐ ಸರ್ಟಿಫಿಕೇಟ್ ಅನ್ನ ಹೊಂದಿದ್ರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿತ್ ವೈರ್ಮ್ಯಾನ್ ಪರ್ಮಿಟ್, ನೀವು ಸಹ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅದೇ ತರ ನೀವೇನಾದ್ರೂ ಡಿಪ್ಲೊಮಾ ಮಾಡಿದ್ರೆ ಯಾವ್ದ್ರೊಳಗಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿತ್ ವೈರ್ಮ್ಯಾನ್ ಪರ್ಮಿಟ್, ನೀವು ಸಹ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ ಯಾರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮಾಡಿದ್ರಲ್ಲ ಅವ್ರು ಸಹ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಅದೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ 3 ವೇಕೆನ್ಸೀಸ್ ಇದೆ. ಫಸ್ಟ್ ನೋಡ್ರಿ ಪಿಯುಸಿ ಅಲ್ಲಿ ಸೈನ್ಸ್ ಅಲ್ಲಿ 60% ಅಗ್ರಿಗೇಟ್ ಇದ್ರೆ ಎಲಿಜಿಬಲ್ ಆಗ್ತಾರೆ. ಸೆಕೆಂಡ್ ಪಿಯುಸಿ ಅಲ್ಲಿ ನೀವೇನಪ್ಪ ಅಂದ್ರೆ 50% ಅಗ್ರಿಗೇಟ್ ಇದ್ದು ಐಟಿಐ ಕೋರ್ಸ್ ಅನ್ನ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಟಲರ್ಜಿ, ಮಷಿನ್ ಟೂಲ್ಸ್ ಆಪರೇಷನ್ಸ್ ಮತ್ತೆ ಐಸಿ ಇಂಜಿನ್ ಮತ್ತೆ ಫ್ಯೂಯಲ್ ಟೆಸ್ಟಿಂಗ್ ಮೇಲೆ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ. ಅಥವಾ 10th ಅಲ್ಲಿ ನೀವು 60% ಅಗ್ರಿಗೇಟ್ ಇತ್ತು, 2 ವರ್ಷ ಐಟಿಐ ನೀವು ನೋಡ್ರಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಟಲ್ ಅಥವಾ ಮೆಟಲರ್ಜಿ ಅಂಡ್ ಮಷಿನ್ ಟೂಲ್ಸ್ ಆಪರೇಷನ್ ಐಸಿ ಅಂಡ್ ಫ್ಯೂಯಲ್ಸ್ ಟೆಸ್ಟಿಂಗ್ ಅಲ್ಲಿ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಥವಾ ನೀವೇನಾದ್ರೂ ನೋಡ್ರಿ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಯಾವ್ದ್ರೊಳಗಪ್ಪ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಟಲರ್ಜಿ ಅಂಡ್ ಮಷಿನ್ ಟೂಲ್ಸ್ ಆಪರೇಷನ್ ಐಸಿ ಇಂಜಿನಿಯರಿಂಗ್ ಅಂಡ್ ಫ್ಯೂಯಲ್ ಟೆಸ್ಟಿಂಗ್ ಅಲ್ಲಿ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ ಮೈನಿಂಗ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಪಿಯುಸಿ ಅಲ್ಲಿ ನೀವು 60% ಅಗ್ರಿಗೇಟ್ ಅನ್ನ ಹೊಂದಿದ್ರಿ ಸೈನ್ಸ್ ಅಲ್ಲಿ ಅಂದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಏನಪ್ಪ ಅಂದ್ರೆ ಪಿಯುಸಿ ಅಲ್ಲಿ 50% ಅಗ್ರಿಗೇಟ್ ಅನ್ನೋ ಒಂದು ಐಟಿಐ ನ ನೀವೇನಪ್ಪ ಅಂದ್ರೆ ಮೈನಿಂಗ್ ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಸಹ ಎಲಿಜಿಬಲ್ ಆಗ್ತೀರಾ. 10th ಅಲ್ಲಿ 60% ಅಗ್ರಿಗೇಟ್ ಅನ್ನ ಹೊಂದಿ ಐಟಿಐ ನಲ್ಲಿ ನೋಡ್ರಿ ಮೈನಿಂಗ್ ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಸಹ ಎಲಿಜಿಬಲ್ ಆಗ್ತೀರಾ. ಅಥವಾ ನೀವೇನಪ್ಪ ಅಂದ್ರೆ ಮೈನಿಂಗ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿದ್ರೂ ಸಹ ಎಲಿಜಿಬಲ್ ಆಗ್ತೀರಾ. ಮೆಟಲರ್ಜಿಕಲ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಒಳಗೆ ನೋಡ್ರಿ ಒಂದು ಹುದ್ದೆ ಇದೆ. ಪಿಯುಸಿ ಮಾಡಿ 60% ಅಗ್ರಿಗೇಟ್ ಅನ್ನ ಹೊಂದಿದ್ರಿ ಸೈನ್ಸ್ ಸ್ಟ್ರೀಮ್ ಒಳಗಂದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಪಿಯುಸಿ ಅಲ್ಲಿ 50% ಅಗ್ರಿಗೇಟ್ ಅನ್ನ ಮಾಡಿ ಐಟಿಐ ನ
ಮೆಟಲಾರ್ಜಿಕಲ್ ಅಂಡ್ ಮೆಟೀರಿಯಲ್ ಸೈನ್ಸ್ ಇಂಜಿನಿಯರಿಂಗ್ ಒಳಗೆ ಮಾಡಿದ್ರೆ ಎಲಿಜಿಬಲ್ ಆಗ್ತೀರ. 10th ಅಲ್ಲಿ 60% ಅಗ್ರಿಗೇಟ್ ಇದ್ದು ನೀವು 2 ವರ್ಷ ಐಟಿಐ ನ ನೋಡ್ರಿ, ಮೆಟಲಾರ್ಜಿಕಲ್ ಅಂಡ್ ಮೆಟೀರಿಯಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ರೆ ಎಲಿಜಿಬಲ್ ಆಗ್ತೀರ. ಅಥವಾ ಡಿಪ್ಲೊಮಾನ ನೋಡ್ರಿ ನೀವು ಮೆಟಲಾರ್ಜಿಕಲ್ ಅಂಡ್ ಮೆಟೀರಿಯಲ್ಸ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ ಫಿಸಿಕ್ಸ್ ಅಲ್ಲಿ ನಿಮಗೆ ಒಂದು ಹುದ್ದೆ ಇದೆ, ಇಲ್ಲಿ ಪಿ ಯು ಸಿ 60% ಸೈನ್ಸ್ ಅಲ್ಲಿ ಅಗ್ರಿಗೇಟ್ ಹೊಂದಿದ್ರೆ ಎಲಿಜಿಬಲ್ ಆಗ್ತೀರ. ಪಿ ಯು ಸಿ ಅಲ್ಲಿ 50% ಅಗ್ರಿಗೇಟ್ ಹೊಂದಿದ್ದು ಐ ಟಿ ಐ ಕೋರ್ಸ್ ಅನ್ನ ನೀವೇನಪ್ಪ ಅಂದ್ರೆ ರೆಲೆವೆಂಟ್ ಫೀಲ್ಡ್ ಅಲ್ಲಿ ಮಾಡಿದ್ರೆ ಎಲಿಜಿಬಲ್ ಆಗ್ತೀರ. 10th ಅಲ್ಲಿ 60% ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಐ ಟಿ ಐ ನ ನೋಡ್ರಿ ನೀವು ರೆಲೆವೆಂಟ್ ಫೀಲ್ಡ್ ಅಲ್ಲಿ ಮಾಡಿದ್ರು ಸಹ ನೀವು ಎಲಿಜಿಬಲ್ ಆಗ್ತೀರ. ಜೊತೆಗೆ ನೋಡ್ರಿ ಡಿಪ್ಲೊಮಾ ಅನ್ನ ನೀವು ಏನಪ್ಪ ಅಂದ್ರೆ ರೆಲೆವೆಂಟ್ ಫೀಲ್ಡ್ ಅಲ್ಲಿ ಮಾಡಿದ್ರೆ ಸಹ ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಎರಡು ಹುದ್ದೆ ಇದೆ, ಇಲ್ಲಿ ಕೂಡ ಪಿ ಯು ಸಿ ಅಲ್ಲಿ ನೀವು 60% ಸೈನ್ಸ್ ಅಲ್ಲಿ ಅಗ್ರಿಗೇಟ್ ಹೊಂದಿದ್ರೆ ಎಲಿಜಿಬಲ್ ಆಗ್ತೀರ. ಅಥವಾ ಪಿ ಯು ಸಿ ಅಲ್ಲಿ 50% ಅಗ್ರಿಗೇಟ್ ಇತ್ತು, ಐ 1 ವರ್ಷ ಐ ಟಿ ಐ ಕೋರ್ಸ್ ಅನ್ನ ನೀವು ನೋಡ್ರಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ರೆ ನೀವು ಎಲಿಜಿಬಲ್ ಆಗ್ತೀರ. ಅಥವಾ ನೀವೇನಪ್ಪ ಅಂದ್ರೆ 10th ಅಲ್ಲಿ 60% ಅಗ್ರಿಗೇಟ್ ಇತ್ತು, ಐ ಟಿ ಐ ನ 2 ವರ್ಷ ನೀವು ನೋಡ್ರಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ರು ಸಹ ಎಲಿಜಿಬಲ್ ಆಗ್ತೀರ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರೋಂಥದ್ದು ಯಾವ್ದಪ್ಪ ಅಂದ್ರೆ ಟೆಕ್ನಿಷಿಯನ್ ಗ್ರೂಪ್ ಸಿ. ಇಲ್ಲಿ ಏನಂದ್ರೆ ಸೀನಿಯರ್ ಸೆಕೆಂಡರಿ ವಿತ್ ಸೈನ್ಸ್, ಇಲ್ಲಿ ಕೂಡ ಸೇಮ್ ಎಜುಕೇಶನ್ ಕ್ವಾಲಿಫಿಕೇಶನ್, ಒಂದು ಸೈನ್ಸ್ ಮಾಡಿರ್ಬೇಕು, 60% ಅಗ್ರಿಗೇಟ್ ಇರಬೇಕು. ಅಥವಾ ಸೈನ್ಸ್ ಅಲ್ಲಿ 50% ಅಗ್ರಿಗೇಟ್ ಅನ್ನ ಹೊಂದಿದ್ರಿ ಪಿ ಯು ಸಿ ಅಲ್ಲಿ, ನೀವು 1 ವರ್ಷ ಐ ಟಿ ಐ ನ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ನೀವು ಎಲಿಜಿಬಲ್ ಆಗ್ತೀರ. ಕೆಮಿಸ್ಟ್ರಿ ಅಲ್ಲಿ ಮಾಡಿದ್ರು ಕೂಡ ಎಲಿಜಿಬಲ್ ಆಗ್ತೀರ. ಅಥವಾ 10th ಅಲ್ಲಿ 60% ಅಗ್ರಿಗೇಟ್ ಇತ್ತು, 2 ವರ್ಷ ಐ ಟಿ ಐ ನ ನೀವೇನಪ್ಪ ಅಂದ್ರೆ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಕೆಮಿಸ್ಟ್ರಿ ಅಲ್ಲಿ ಮಾಡಿದ್ರು ಸಹ ನೀವು ಎಲಿಜಿಬಲ್ ಆಗ್ತೀರ. ಅಥವಾ ನೀವು 3 ವರ್ಷಗಳ ಡಿಪ್ಲೊಮಾವನ್ನ ನೋಡ್ರಿ ಕೆಮಿಕಲ್ ಇಂಜಿನಿಯರಿಂಗ್ ಕೆಮಿಸ್ಟ್ರಿ ಅಲ್ಲಿ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ಸಿವಿಲ್ ಇಂಜಿನಿಯರಿಂಗ್ ಸೇಮ್ ಕ್ವಾಲಿಫಿಕೇಶನ್ಸ್ ಇದೆ, ಆಗ್ಲೇ ಸಿವಿಲ್ ಇಂಜಿನಿಯರಿಂಗ್ ಹೇಳಿದ್ವಲ್ಲ ಅದೇ ಕಂಪ್ಯೂಟರ್ ಇಂಜಿನಿಯರಿಂಗ್, ಮೈನಿಂಗ್ ಇಂಜಿನಿಯರಿಂಗ್ ಕೂಡ ಏನಪ್ಪ ಅಂದ್ರೆ ಸೇಮ್ ಮೆಟಲರ್ಜಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದೇ ಕ್ವಾಲಿಫಿಕೇಶನ್ಸ್ ನ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ರಿಪೀಟ್ ಮಾಡಿದ್ದಾರೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ನೋಡ್ರಿ ಕೆಲವೊಂದಿಷ್ಟು ಟ್ರೇಡ್ ಅನ್ನ ಅವರು ಜಾಸ್ತಿ ಮಾಡಿದ್ದಾರೆ. ಯಾವ್ಯಾವ್ದಲ್ಲಪ್ಪ ಅಂದ್ರೆ ಫಿಟ್ಟಿಂಗ್ ಆಪರೇಷನ್, ಸಿ ಎ ಡಿ, ಸಿ ಎನ್ ಸಿ, ಮಷಿನ್ ಟೂಲ್ಸ್ ಆಪರೇಷನ್ಸ್, ಹೀಟ್ ಟ್ರಾನ್ಸ್ಫರ್ ಎಕ್ಸ್ಪೆರಿಮೆಂಟ್, ಫಿಟರ್, ಏಷ್ಯನ್ ಮೆಕ್ಯಾನಿಕ್, ಫಿಟರ್ ಆಪರೇಟರ್ ಕಮ್ ಪಂಪ್ ಪ್ಲಂಬರ್, ಫಿಟರ್ ಟ್ರೇಡ್ ಕಾರ್ಪೆಂಟರ್, ಫಿಟರ್ ಟ್ರೇಡ್ ಮ್ಯಾಸನ್, ಇವರುಗಳನ್ನೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಎಕ್ಸ್ಟೆಂಡ್ ಅನ್ನ ಮಾಡ್ತಾ ಹೋಗಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನ ಸೇಮ್ ಇಟ್ಟಿದ್ದಾರೆ. ಸೊ ನೋಡ್ರಿ ಇಲ್ಲಿ ಸ್ಟ್ರೀಮ್ ವೈಸ್ ಎಷ್ಟು ಬ್ರೇಕಪ್ ಅನ್ನ ಮಾಡಿದ್ದಾರೆ, ಸೀನಿಯರ್ ಟೆಕ್ನಿಷಿಯನ್ ಮತ್ತೆ ಟೆಕ್ನಿಷಿಯನ್ಸ್ ಅಂತ ಕೊಟ್ಟಿದ್ರೆ ಆಲ್ರೆಡಿ ನಾವು ಇದನ್ನ ಡಿಸ್ಕಷನ್ ಮಾಡಿದೀವಿ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೂಪರಿಂಟೆಂಡೆಂಟ್ ಗೆ, ಇದು ಗ್ರೂಪ್ ಬಿ ಹುದ್ದೆ ಆಗಿತ್ತು. ಇಲ್ಲಿ ನಿಮಗೆ ಪ್ರತಿ ತಿಂಗಳ ಸ್ಯಾಲರಿನ ಏನ್ ಮಾಡ್ತಾರಪ್ಪ ಅಂದ್ರೆ 9,300 ರೂಪಾಯಿಂದ 34,800 ಒಳಗಡೆ ಕೊಡ್ತಾ ಹೋಗ್ತಾರೆ. ಏಜ್ ಲಿಮಿಟ್ ಎಷ್ಟಿದೆ ಅಂದ್ರೆ 30 ವರ್ಷ ಏಜ್ ಲಿಮಿಟ್ ಇದೆ. ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ಬ್ಯಾಚುಲರ್ಸ್ ಡಿಗ್ರಿ ಆರ್ ಇಟ್ಸ್ ಇಕ್ವಲೆಂಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಇನ್ ಎನಿ ಇನ್ಸ್ಟಿಟ್ಯೂಟ್. ನೋಡ್ರಿ ನೀವು ಫಸ್ಟ್ ಕ್ಲಾಸ್ ಪದವಿಯನ್ನ ಪಡೆದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಥವಾ ಸ್ನಾತಕೋತ್ತರ ಪದವಿಯನ್ನ ಯಾವುದೇ ಡಿಸಿಪ್ಲಿನ್ ಅಲ್ಲಿ ಮಾಡಿದ್ರು ಸಹ 50% ಅಗ್ರಿಗೇಟ್ ಇದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ ನಿಮಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ವರ್ಡ್ ಪ್ರೊಸೆಸಿಂಗ್ ಮತ್ತೆ ಸ್ಪ್ರೆಡ್ ಶೀಟ್ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತಹ ಹುದ್ದೆ ಸೀನಿಯರ್ ಟೆಕ್ನಿಷಿಯನ್ಸ್ ಅಲ್ಲಿ ಗ್ರೂಪ್ ಸಿ ಹುದ್ದೆ ಆಗಿದೆ. ಇಲ್ಲಿ ಸ್ಯಾಲರಿ ನಿಮಗೆ 5,200 ರಿಂದ 20,200 ರೂಪಾಯಿವರೆಗೂ ಕೊಡ್ತಾ ಹೋಗ್ತಾರೆ. ಸೀನಿಯರ್ ಅಸಿಸ್ಟೆಂಟ್ಸ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಸ್ಯಾಲರಿ ಸೇಮ್ ಇರುತ್ತೆ, ಗ್ರೂಪ್ ಸಿ ಹುದ್ದೆ ಆಗಿದೆ. ಸೊ ಅದರ ಎಲಿಜಿಬಿಲಿಟೀಸ್ನ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡ್ರಿ ಟೆಕ್ನಿಷಿಯನ್ಸ್ ಕೂಡ ಗ್ರೂಪ್ ಸಿ ಹುದ್ದೆ ಆಗಿದೆ. ಇಲ್ಲಿ ವಯೋಮಿತಿ ಬಂದು 27 ವರ್ಷ. ಸೀನಿಯರ್ ಟೆಕ್ನಿಷಿಯನ್ಸ್ ಗೆ ವಯೋಮಿತಿ ಬಂದು ಎಷ್ಟಿದೆಯಪ್ಪ ಅಂದ್ರೆ 33 ವರ್ಷ ಸೀನಿಯರ್ ಅಸಿಸ್ಟೆಂಟ್ಸ್ ಗೆ. ಅದೇ ನೋಡ್ರಿ ಸೀನಿಯರ್ ಟೆಕ್ನಿಷಿಯನ್ಸ್ ಗೆ ವಯೋಮಿತಿ ಬಂದು 33 ವರ್ಷ. ಸೀನಿಯರ್ ಟೆಕ್ನಿಷಿಯನ್ಸ್ 33, ಸೀನಿಯರ್ ಅಸಿಸ್ಟೆಂಟ್ ಕೂಡ 33 ವರ್ಷ. ಸೊ ನೋಡ್ರಿ ಸೀನಿಯರ್ ಅಸಿಸ್ಟೆಂಟ್ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ ಸೀನಿಯರ್ ಸೆಕೆಂಡರಿ ಫ್ರಮ್ ರೆಕಗ್ನೈಸ್ ಯೂನಿವರ್ಸಿಟಿ ಬೋರ್ಡ್ ವಿತ್ ಮಿನಿಮಮ್ ಟೈಪಿಂಗ್ ಸ್ಪೀಡ್ ಆಫ್ 35 ವರ್ಡ್ಸ್ ಪರ್ ಮಿನಿಟ್ ಅಂಡ್ ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ ವರ್ಡ್ ಪ್ರೊಸೆಸಿಂಗ್ ಅಂಡ್ ಸ್ಪ್ರೆಡ್ ಶೀಟ್. ಅಂದ್ರೆ ನೀವು ಪಿ ಯು ಸಿ ನ ಪಾಸ್ ಆಗಿರ್ಬೇಕು. ಜೊತೆಗೆ ನೋಡ್ರಿ ಟೈಪಿಂಗ್ ಸ್ಪೀಡ್ ಎಷ್ಟಿರ್ಬೇಕಪ್ಪ ಅಂದ್ರೆ ಪ್ರತಿ ನಿಮಿಷಕ್ಕೆ 35 ಶಬ್ದಗಳನ್ನ ನೀವು ಟೈಪ್ ಮಾಡಬೇಕಾಗತ್ತೆ. ಜೊತೆಗೆ ನೋಡ್ರಿ ಕಂಪ್ಯೂಟರ್ ವರ್ಡ್ ಪ್ರೊಸೆಸಿಂಗ್ ಒಳಗೆ ನಿಮ್ದು ಏನಪ್ಪ ಅಂದ್ರೆ ಪ್ರಾವೀಣ್ಯತೆ ಇರಬೇಕಾಗತ್ತೆ ವರ್ಡ್ ಪ್ರೊಸೆಸಿಂಗ್ ಮತ್ತೆ ಏನಪ್ಪ ಅಂದ್ರೆ ಸ್ಪ್ರೆಡ್ ಶೀಟ್ ಒಳಗಡೆ. ಸೊ ಈಗ ನಾವು ಇದನ್ನ ನೋಡಿದ್ವಿ ಟೆಕ್ನಿಷಿಯನ್ಸ್ ಅಲ್ಲಿ ಏಜ್ ಲಿಮಿಟ್ ಬಂದು 27 ವರ್ಷ. ನೆಕ್ಸ್ಟ್ ನೋಡ್ರಿ ಜೂನಿಯರ್ ಅಸಿಸ್ಟೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಇದು ಗ್ರೂಪ್ ಸಿ ಹುದ್ದೆ ಆಗಿದೆ. ಇಲ್ಲಿ ಕೂಡ ವಯೋಮಿತಿ ಬಂದು 27 ವರ್ಷ. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ ನೀವು ಪಿ ಯು ಸಿ ಪಾಸ್ ಆಗಿರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ನಿಮಗೆ ಟೈಪಿಂಗ್ ಸ್ಪೀಡ್ ಮಿನಿಮಮ್ 35 ಶಬ್ದಗಳನ್ನ ಪ್ರತಿ ನಿಮಿಷಕ್ಕೆ ಟೈಪ್ ಮಾಡಕ್ ಬರಬೇಕು.
ಅದು ಅದು ಅದ್ರ ಜೊತೆಗೆ ನೋಡ್ರಿ ನಿಮ್ಗೆ ಏನಪ್ಪ ಅಂದ್ರೆ ಕಂಪ್ಯೂಟರ್ ವರ್ಡ್ ಪ್ರೊಸೆಸಿಂಗ್ ಮತ್ತೆ ಸ್ಪ್ರೆಡ್ ಶೀಟ್ ಅಲ್ಲಿ ಪ್ರಾವೀಣ್ಯತೆ ಇರಬೇಕಾಗತ್ತಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಆಫೀಸ್ ಅಸಿಸ್ಟೆಂಟ್ ಅಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಗ್ರೂಪ್ ಸಿ ಹುದ್ದೆ ಆಗಿದೆ. ಇಲ್ಲಿ ಕೂಡ ಸ್ಯಾಲರಿ 5200 ರಿಂದ 20200 ಪೇ ಬ್ಯಾಂಡ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಏಜ್ ಲಿಮಿಟ್ ಬಂದು 27 ವರ್ಷ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ ಪಿ ಯು ಸಿ ಪಾಸ್ ಆಗಿರಬೇಕು. ಲ್ಯಾಬ್ ಅಟೆಂಡೆಂಟ್ ಕೂಡ ಏನಪ್ಪ ಅಂದ್ರೆ ಪಿ ಯು ಸಿ ನ ಸೈನ್ಸ್ ಅಲ್ಲಿ ಪಾಸ್ ಆಗಿರ್ಬೇಕಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಏನಪ್ಪ ಅಂದ್ರೆ ಎನ್ ಐ ಟಿ ಕೆ ಸೂರತ್ ಅಲ್ಲಿರುವಂತ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.